ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಬೆಂಗಳೂರಿಂದ ಸಿಂಗಾಪುರ್ಗೆ ಸೈಕಲ್ ರೈಡ್ನ ಶುರು ಮಾಡಿ ಹತ್ತಿರ 100-200 ದಿನ ಆಯಿತು. ನಾನು ಇವಾಗ ವಿಯೆಟ್ನಾಂ ದೇಶದ ದಕ್ಷಿಣ ಭಾಗದಲ್ಲಿದ್ದೀನಿ. ಇಲ್ಲೊಂದು ಹಸುವಿನ ಫಾರ್ಮ್ ಇದೆ, ಆಯಿತಾ? ಹಸುವಿನ ಫಾರ್ಮ್ನ ನಿಮಗೆ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೆ ವೀಡಿಯೋ ಮಾಡ್ತೀನಿ. ಇವಾಗ ನೋಡಿದ್ರೆ ಮೊದಲನೇದಾಗಿ ಇವರು ಇಲ್ಲಿ ಈ ಹಸುವಿಗೆ ಏನು ಮೇವು ಕೊಡ್ತವ್ರೆ ಅಂದರೆ ಇದೊಂದು ಕೆಮಿಕಲ್ ಅಪ್ಪ, ಏನು ಕೆಮಿಕಲ್ ಅಂತ ಗೊತ್ತಾಗ್ತಿಲ್ಲ. ಏನೋ ಒಂದು ಕೆಮಿಕಲ್ ಹಾಕ್ತವ್ರೆ, ಏನಕ್ಕೆ ಹಾಕ್ತವ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಆಮೇಲೆ ಕೇಳೋಣ ಸದ್ಯಕ್ಕೆ ದನಕ್ಕೆ ಮೇವು ನೋಡಿ ಈ ಥರ ಕೊಡ್ತಾರೆ, ಇದೊಂದು ಕೆಮಿಕಲ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದು ಕಾಕಂಬಿ ಅಂತೆ, ಕಾಕಂಬಿಯಿಂದ ಮಾಡಿರೋ ಲಿಕ್ವಿಡ್ಡು. ಆ ಕಾಕಂಬಿನ ಇದಕ್ಕೆ ಹಾಕ್ತವ್ರೆ, ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಸುಗಳಿಗೆ ಕೊಡ್ತಾರೆ. ಕಾಕಂಬಿ ಜೊತೆಗೇನೋ ಹಾಲು ಹಾಕ್ತವ್ರು ಒಬ್ಬರು. ಇದೇನಪ್ಪ, ಮನುಷ್ಯರು ಮಾತ್ರ ಕುಡಿತಾರೆ ಜಾಸ್ತಿ ಅಂದ್ಕೊಂಡಿದ್ದೆ, ದನಕ್ಕೂ ಕುಡಿಸ್ತಾರೆ ಶೇಂದಿನ. ಗೋಧಿ ಪೇಣಿ ಜೊತೆಗೆ ಕಾಕಂಬಿ. ಕಾಕಂಬಿ ಅಂದರೆ ಹೆಂಗೆ ಗೊತ್ತಾ, ಬೆಲ್ಲದ್ದು ಸ್ವಲ್ಪ ವೇಸ್ಟ್ ಥರ ಬರುತ್ತಲ್ಲ ಅದು, ಆ ಕಾಕಂಬಿ ಅದ್ರ ಜೊತೆಗೆ ಶೇಂದಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ದನಕ್ಕೆ ಇಡ್ತಾರೆ ಅವರು. ಇಲ್ಲಿ ನೋಡಿ, ಜಗಳಾಡಕ್ಕೆ ಶುರು ಮಾಡಿದ್ವು. ಹೆಂಗ್ ಗುರು, ಭಯಾನಕ ಭಯಾನಕ ಗುರು, ಎರಡು ಬೆದೆ ಮೇಲಿದ್ದಾವೆ. ಏಯ್ ಏಯ್, ಎರಡು ಬೆದೆ ಮೇಲಿದ್ದಾವೆ ಗುರು. ಹಾಕ್ ಹಾಕ್ ಇನ್ನೊಂದೆರಡು ಹಾಕ್. ಈ ಇಲ್ಲ, ನನ್ನ ಹತ್ರ ಬರ್ಬೋದು, ಹೋಯ್ತಾರ ಅಲ್ಲಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ದನ ಎಲ್ಲ ಫುಲ್ ಬೆದೆ ಮೇಲಿದ್ದಾವೆ. ಬೆದೆ ಮೇಲೆ ಅಂದರೆ ನಾನು ನಿಮಗೆ ಹೇಳ್ತೀನಿ, ಎಲ್ಲ ಬರೀ ಓರಿಗಳಿರೋದಿಲ್ಲ, ಯಾವ ಆಕಳ ಇಲ್ಲ, ಆಯಿತಾ? ಬಹುಶಃ ಇವನ್ನೆಲ್ಲ ಇದಕ್ಕೆ ಅಷ್ಟೇ ಬಳಸ್ತಾರೆ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಎಲ್ಲ ಅಲ್ಲಾಡ್ಸ್ಕೊಂಡು ನಿಂತಾವೆ ಇವರು, ಫುಲ್ಲು ಬೆದೆ ಮೇಲಿದ್ದಾವೆ. ಅದ್ರ ಜೊತೆಗೆ ಇವ್ರು ಮದ್ಯ ಬೇರೆ ಕುಡಿಸ್ತಾರಲ್ವ, ಅದಕ್ಕೆ ಶೇಂದಿ. ಆ ಶೇಂದಿಗೂ ಆ ಬೆಲ್ಲಕ್ಕೂ ಇವ್ರು ಕೂಡ ಫೀಡಿಗೂ ಒಂದೊಂದೂ ಒಂದು ಸಣ್ಣ ಆನೆಗಳಿದ್ದಂಗಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿರೋ ಎಲ್ಲ ಓರಿಗಳು ಹಿಂಗೆ ಅಪ್ಪ, ಫುಲ್ ನೋಡ್ರೆ ನಿಮಗೆ ಅರ್ಥ ಆಗ್ತಿದೆ. ಇದ್ಯಾವ ಸದೋ ಆ ಕಡೆ ಹೋಗೈತೆ, ಇವಾಗ ಸೈಕಲ್ ಕೆಡಗಿಡಿ ಆಮೇಲೆ ನಾನು ಅಂದ್ರೆ ಜನಗಳಿಗೆ ಭಾಳ ಎದುರ್ತಾವೆ ಇವು. ಇಲ್ಲಿ ನೋಡ್ರಿ, ಇವರು ದನಿ ಮೇವಿಕ್ಕ ಶುರು ಮಾಡ್ತಾರೆ, ಹೋಗೋಣ ಅಲ್ಲಿಗೆ. ನಂಗೆ ಗೊತ್ತಿಲ್ಲ ಇವನ್ಯಾಗಿಂತ ಕೆಸರಲ್ಲಿ ಇಕ್ಕವ್ರೆ ಅಂತ. ಇಲ್ಲೇ ಎಲ್ಲ ಇಲ್ಲೇ ಸಗಣಿ ಹಾಕೋದು, ಇಲ್ಲೇ ತಿಪ್ಪೆ ಆಗ್ಬಿಟ್ಟಿದೆ ಸಗಣಿ ಇದು, ಅದರಲ್ಲೇ ಬಿಟ್ಟವ್ರೆ ಗುರು. ನಾನು ಇದನ್ನು ತುಳಿತಾ ಇದ್ದೀನಿ. ಬಾ ಬಾ ಬಾ, ಬಾಯಲ್ಲಿ ಮೂಗು ಮಾತ್ರ ಸಿಕ್ಕಾಬಟ್ಟೆ ಅಳುಕಿದೆ ಇವಕ್ಕೆ, ಆಯಿತಾ? ಎಷ್ಟು ಅಳುಕಿದೆ ಅಂದ್ರೆ ನೋಡಿ, ಹಿಂಗೆ ಎಳೆದಿದ್ದ ತಕ್ಷಣವೇ ಅವಾಗ ಸಿಕ್ಕಾಬಟ್ಟೆ ಅಳುಕಿದೆ, ಎದುರ್ತಾ ಇದೆ, ಹಿಂದಕ್ಕೆ ಹೋಗ್ತಾ ಇದೆ, ಸ್ವಲ್ಪ ಮುಟ್ಟಕ್ಕೆ. ಓಕೆ, ದೂರ ಹೋಗ್ಬಿಡು, ಸಿಕ್ಕಾಬಟ್ಟೆ ಅಳುಕಿದೆ ಇವಕ್ಕೆ. ನಿಮಗೆ ಇಲ್ಲಿ ನೋಡಿದ್ರೆ ಅರ್ಥ ಆಗ್ಬೋದು ಇವಕ್ಕೆ ಯಾವ ಥರ ಕೊಂಡಿ ಹಾಕೋರೆ ಅಂತ. ನಾವೆಲ್ಲ ತಗೊಂಡೋಗ್ಬಿಟ್ಟು ಕತ್ತಿ ಕಟ್ತೀವಿ, ಆದರೆ ಇವ್ರು ಹಂಗಲ್ಲ, ಆ ಮೂಗಿಂದನೇ ಹಿಂಗೆ ಹೊರಕ್ಕೆ ಹಾಕ್ಬಿಟ್ಟು ಹೊರಗಿಂದನೇ ಅವಕ್ಕೆ ಎಳೆಯಿರ್ತಾರೆ. ಏನು ಮಾಡೋದು ಸುಮ್ಮನೆ, ಐ ಐ ಸುಮ್ಮನೆರಪ್ಪ, ಯಾಕಬೇಕು ಅಲ್ಲೋಡ ಅಲ್ಲೋಡ ಅಲ್ಲೋಡಿ. ಹಸು ಜೊತೆಗೆ ಎಲ್ಲ ಹಾಕಿದ್ರಲ್ಲ, ಎಲ್ಲ ಕದ್ರಕಣ್ಣೆಲ್ಲ ರೆಡಿಯಾಗಿದೆ, ಇನ್ನೇನು ತಿನ್ನಕ್ಕೆ ಇಡ್ತಾರೆ ಇವಾಗ ಎಲ್ಲ ತಗೊಂಡೋಗಿ. ನಾನು ಈ ಓರಿನ ದನದ ಮಾಂಸಕ್ಕೋಸ್ಕರ ಬಳಸ್ತಾ ಇದ್ದೀರಿ ಅಂತ ಕೇಳ್ತಿದ್ದೀನಿ. ಹ್ಞೂ ಅಂತಿದ್ದಾರೆ. ನೋಡ್ತಿರ್ಬೋದು ಇಷ್ಟು ದೊಡ್ಡ ದೊಡ್ಡ ಓರಿಗಳನ್ನು ತಗೊಂಡೋಗಿ ಇವ್ರು ಕಸಾಯಿಖಾನೆ ಕೊಡೋಕ್ಕೆ ಇಷ್ಟು ಚೆನ್ನಾಗಿ ಬೆಳೆಸ್ತವ್ರೆ. ನಾನು ಅದೇ ಅಂದ್ಕೊಂಡೆ ಗುರು, ಇಂಥ ಓರಿಗಳನ್ನ ಬೀಜ ಹೊಡಿದಂಗೆ ಬಿಟ್ಟವ್ರೆ ಹೆಂಗೆ ಬಗ್ಗಿಸ್ತಾರೆ ಇವರು ಅಂತ ಯೋಚನೆ ಮಾಡ್ತಾ ಇದ್ದೆ. ಗೊತ್ತಾಯ್ತು ಇವ್ರು ಕಸಾಯಿಖಾನೆಗೆ ಒಂದು ಬಳಸ್ತಾ ಇದ್ದಾರೆ ಅಂತ. ಇಲ್ಲಿರೋ ದನ ಎಲ್ಲ ಪಾಪ, ಅದು ಎಷ್ಟೊಂದು ಬಾಯಾರಿಸಿದೆ ಅನ್ಸುತ್ತೆ. ಅದಕ್ಕೆ ಮಾತ್ರ ಸಿಕ್ಕಾಬಟ್ಟೆ ಎದುರ್ತವೆ, ನಮ್ಮ ಕಡೆ ಥರ ಹಿರಿಯಕ್ಕೆಲ್ಲ ಬರಲ್ಲ ಮನುಷ್ಯರಿಗೆ. ನೋಡಿ, ಮನುಷ್ಯರು ಬಂದು ನಿಂತು ನೀರು ಬಿಡ್ತಾ ಇದ್ರು ಅದು ಬರ್ತಲ್ಲ, ಅಷ್ಟಿಂದಕ್ಕೆ ಹೋಗಿದೆ, ಎದುರು ಸಿಕ್ಕಾಬಟ್ಟೆ ಎದುರ್ತವೆ ಮಾತ್ರ. ಇವ್ರಿಗೆ ತಿಪ್ಪೆ ಹಾಕೋ ಅಭ್ಯಾಸ ಇಲ್ಲ ಅನ್ಸುತ್ತೆ. ಇಲ್ಲೇ ಗುರು ಆ ಕಾಲ ಹುಳಗಳ ಬಿದ್ದಿದ್ದವು. ಏ ಸುಮ್ಮನೆ, ನಾನು ಯಾಕೆ ಹಂಗೆ ಮಾಡ್ತೀಯ, ಕಾಲ ಹುಳಪಳ ಬೀಳ್ತಾವೆ ನಮ್ಮ ಕಡೆ ಎಲ್ಲ ಇಷ್ಟೊಂದು ಸಗಣಿ ಬಿಟ್ಟರೆ. ನೋಡಿ, ಆ ಸಗಣಿಯಲ್ಲೇ ಹಾಕಿದ್ದೆ 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 ಹತ್ರ ಅಲ್ಲೇ ಬಿದ್ದು ಓದಾಡ್ತಿದ್ದಾವೆ ದನಗಳು. ಬಡಕಲು ದನಗಳನ್ನೆಲ್ಲ ಇಲ್ಲಿ ಕೂಡಾಕವ್ರೆ, ಇವೆಲ್ಲ ಸಿಕ್ಕಾಬಟ್ಟೆ ಬಡಕಲು ಥರ ಆಗೋಗ್ಬಿಟ್ಟವೆ. ನೋಡ್ತಾರ್ಬೋದು ಇವೆಲ್ಲ ಆಕಳ, ಆಕಳಕ್ಕೆ ಅಷ್ಟೊಂದು ಚೆನ್ನಾಗಿ ಸಾಕ್ತಾನೆ ಇಲ್ಲ ಇವರು. ನನಗನ್ಸುತ್ತೆ ಈ ಆಕಳುಗಳಿಂದ ಬರೀ ಗಂಡು ಕರುಗಳನ್ನ ಪ್ರೊಡಕ್ಷನ್ ಮಾಡಿಸ್ಬಿಟ್ಟು, ಅಂದರೆ ಸೆಮೆನ್ ಗಂಡು ಕರಿಂದ ಹಾಕ್ಬಿಟ್ಟು ಆ ಗಂಡು ಕರಿನ ಸೆಮೆನ್ ಗಂಡು ಕರ ಇದ್ಮೇಲೆ ಓರಿ ಕರ ಇದ್ಮೇಲೆ ಆ ಓರಿ ಕರನ ಆ ಕಡೆ ಬೆಳೆಸ್ಬಿಟ್ಟು ಸಿಕ್ಕಾಬಟ್ಟೆ ಸಖತ್ತಾಗಿ ದುಡ್ಡು ಮಾಡ್ತಾರೆ ಅದನ್ನು ಮಾರ್ಬಿಟ್ಟು ಅಂತ ಅನಿಸ್ತಾ ಇದೆ ನನಗೆ. ಹಾಗಾಗಿದೆ ಇವಕ್ಕೆ ಅಷ್ಟೊಂದೇನು ಫೆಸಿಲಿಟೀಸ್ ಇಲ್ಲ ಇಲ್ಲಿ ಪಾಪ ಆಕಳುಗಳಿಗೆ, ಬರೀ ಓರಿ ಕರುಗಳಿಗೆ ಮಾತ್ರ ಅಷ್ಟೊಂದು ಸಖತ್ತಾಗಿ ನೋಡ್ಕೋತಾವ್ರೆ. ಇನ್ನು ದನಕ್ಕಾಗೋಕ್ಕೆ ಸೆಂಡೆ ಹುಲ್ಲೆಲ್ಲ ಕಟ್ಟಿಟ್ಟವ್ರೆ. ನಾವು ನಮ್ಮ ಕಡೆ ಆಕಳ ಹಾಲು ಕೊಡ ಹಾಲನ್ನ ತೋತ ಆಕಳ ಹಾಲು ಕೊಡ ಹಾಲನ್ನ ಅಲ್ಲ, ಹಾಲು ಕರಿ ಆಕಳುಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಓರಿಕರುಗಳನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಆಯಿತಾ? ಆದರೆ ಇಲ್ಲಿ ಓರಿಕರುಗಳನ್ನ ಸಿಕ್ಕಾಬಿಟ್ಟೆ ಸಖತ್ತಾಗಿ ನೋಡ್ಕೋತಾರೆ, ಇಲ್ಲಿ ಆಕಳುಗಳನ್ನ ತಂದ್ಬಿಟ್ಟು ಪಪ್ಪಲ್ಲಿ ಕೂಡಾಕವ್ರೆ. ಇನ್ನು ಈ ಹಸಿ ಹುಲ್ಲನ್ನೆಲ್ಲ ಕಟ್ ಮಾಡಿಬಿಟ್ಟು ಹಾಕ್ತಾರೆ, ಮತ್ತು ಒಂದಿಷ್ಟು ಮೇವು ಹೊರಗಡೆಯಿಂದನೂ ಬರುತ್ತೆ ಬ್ಯಾಗ್ಗಳಲ್ಲಿ, ನೀವು ನೋಡ್ತಾರ್ಬೋದು. ಇದೆಲ್ಲ ಇವಾಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲ ವೈರಲ್ ಆಗ್ತಿದೆಯಲ್ಲ ಕರ್ನಾಟಕದಲ್ಲಿ, ನಾವು ಬ್ಯಾಗೆಲ್ಲ ಹಾಕ್ಕೊಡ್ತೀವಿ ನಮ್ಮದು ಪೌಷ್ಟಿಕತೆ ಜಾಸ್ತಿ ಇರುತ್ತೆ ಅಂತ. ಇದೆಲ್ಲ ಮುಂಚೆನೇ ಮಾಡಿಬಿಟ್ಟವ್ರು ಇವರು.
ನೋಡ್ತಾ ಇರ್ಬೋದು ಎಲ್ಲ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಬಂದಿದೆ, ಇದನ್ನೇ ತಗೊಂಡೋಗ್ಬಿಟ್ಟು ಆಕಳಿಗೆ ದನಕ್ಕೆ ಕರುಕೆಲ್ಲ ಹಾಕ್ತಾರೆ. ಮೊದಲಿಗೆ ಎಲ್ಲ ಒಂದಿಷ್ಟು ಹೋರಿ ಕರುಗಳನ್ನೆಲ್ಲ ನೋಡ್ಬಿಟ್ಟು ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ, ಓ ಈ ಕಡೆ ಎಲ್ಲ ಬರೀ ಬೀಜದವರಿಗಳನ್ನ ಬಿಟ್ಟವ್ರೆ, ಆ ಕಡೆಗೆಲ್ಲ ದನವೇ ಅಂತ ಅನ್ಕೊಂಡೆ ನಾನು. ಆಮೇಲೆ ಗೊತ್ತಾಗ್ತಿದೆ ನಂಗೆ ಇಲ್ಲಿ ಎಲ್ಲ ಇರುಗಳೆಲ್ಲ ಬರೀ ಬೀಜದವರಿಗಳೇ, ಆದರೆ ಯಾವನು ಬೀಜ ನಾಟಿ ಮಾಡೋಕೆ ಬಳಸಲ್ಲ, ಎಲ್ಲವನ್ನೂ ಬರೀ ಪ್ರೊಡಕ್ಷನ್ಗೆ ಮಾಂಸದ ಉತ್ಪಾದನೆಗೆ ಬಳಸ್ತಾ ಇದ್ದಾರೆ ಅಂತ. ಗೋಧಿ ಬೂಸ ಮತ್ತು ಇದ್ಯಾವುದು ಕಾಕಂಬಿ, ಕಾಕಂಬಿ ಜೊತೆಗೆ ಅದೇನಂತ ಕರಿತೀವಪ್ಪ ಹೆಂಡ ಎಲ್ಲ ಮಿಕ್ಸ್ ಮಾಡಿರೋದು ಹಿಂಗಿದೆ, ಸ್ಮೆಲ್ ಅನ್ನೋ ಸಖತ್ತಾಗಿ ಬರ್ತಿದೆ. ಆದರೆ ಎಲ್ಲ ದನದ ಪರಿಸ್ಥಿತಿ ನೆನೆಸ್ಕೊಂಡು ಬೇಜಾರಾಗ್ತಿದೆ. ಮನುಷ್ಯ ಜೀವಿನೇ ಇಷ್ಟು, ಮನುಷ್ಯ ತನ್ನ ಸರ್ವೈವಲ್ಗೋಸ್ಕರ ಯಾವುದೇ ಪ್ರಾಣಿಯನ್ನು ಹೆಂಗೆ ಬೇಕಾದರೂ ಬಳಸ್ಕೊತಾನೆ. ಇದನ್ನು ನಾನು ಯಾವಾಗಲೂ ಹೇಳ್ತಿರ್ತೀನಿ. ಇದಕ್ಕಿಂತ ಹಿಂದೆ ಗುಜರಾತಲ್ಲಿ ಕುದುರೆಗಳ ರೇಸು ಮರುಭೂಮಿಲಿ ಇಟ್ಟಾಗಲೂ ನಾನು ಇದೇ ಹೇಳಿದೆ, ಮನುಷ್ಯ ತನ್ನ ಖುಷಿಗೆ ತನ್ನ ಅಗತ್ಯಕ್ಕೆ ಯಾವುದನ್ನು ಹೇಗೆ ಬೇಕಾದರೂ ಬದಲಾಯಿಸ್ಕೊತಾನೆ, ಏನು ಮಾಡೋಂಗಿಲ್ಲ. ಆಮೇಲೆ ಇಲ್ಲಿರೋ ದನಗಳನ್ನ ಇವರು ಏನಕ್ಕೆ ಜಾಸ್ತಿ ಅವಲಂಬನೆ ಮಾಡ್ಕೊಂಡಿಲ್ಲ ಅನ್ನೋದಕ್ಕೆ ನನಗೆ ಇನ್ನೊಂದು ಅಂಶ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತಿದೆ. ಏನಪ್ಪ ಅಂತಂದರೆ, ಇವರು ಹೆಚ್ಚಾಗಿ ಹಾಲು, ಮೊಸರು, ಬೆಣ್ಣೆ, ತುಪ್ಪನ ಅವ್ರ ದೈನಂದಿನ ಆಹಾರದಲ್ಲಿ ಬಳಕೆ ಮಾಡಲ್ಲ. ಹಾಗೇನಾದರೂ ಬಳಕೆ ಮಾಡಿದರೆ ಎಲ್ಲರೂ ದನಗಳನ್ನ ಅವ್ರ ಮನೇಲಿ ಇಟ್ಕೋತಾ ಇದ್ದರು, ಆವಾಗ ಅವ್ರಿಗೆ ಅದರಲ್ಲಿ ಏನಾದರೂ ಸ್ವಲ್ಪ ಬಾಂಧವ್ಯ ಬೆಳೀತಾ ಇತ್ತು. ಆದರೆ ಇಲ್ಲಿ ಬರೀ ಮೀನು, ಮೊಟ್ಟೆ ಮತ್ತು ಅದೇನು ಕೋಳಿ, ಕುರಿ ಇವುಗಳನ್ನೇ ಪ್ರೋಟೀನ್ ಸೋರ್ಸ್ಗಳನ್ನಾಗಿ ಬಳಸ್ತಾ ಇರೋದ್ರಿಂದ ಇವಾಗೆ ಇವಾಗ ನೋಡಿ ನಮ್ಮಲ್ಲಿ ಇರುವಂಥ ವೆಜಿಟೇರಿಯನ್ಸ್ ನಾವೇನು ಮಾಡ್ತೀವಿ ಅಂದರೆ, ಪ್ರೋಟೀನ್ ಸೋರ್ಸ್ ಅಂದರೆ ನಮಗೆ ಹಾಲು, ಮೊಸರು, ಇದನ್ನ ಮೊಸರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ಸೊ ಅದು ಬಿಟ್ಟರೆ ಬೇಳೆಕಾಳುಗಳನ್ನೆಲ್ಲ ಬಳಸ್ತೀವಿ. ಇಲ್ಲಿ ಅದು ಯಾವುದನ್ನು ಬಳಸಲ್ಲ, ಅನ್ನ ಬಿಟ್ಟರೆ ಮಾಂಸ. ಹಾಗಾಗಿನೇ ಇಲ್ಲಿ ಜನ ಈ ಥರ ಎಲ್ಲ ಹಸು ಹೋರಿಗಳನ್ನ ಬೆಳೆಸ್ಬಿಟ್ಟು ಕಸಾಯಿಖಾನೆ ಕೊಡ್ತಿದ್ದಾರೆ. ನಾನು ಏನೋ ಅಂದ್ಕೊಂಡು ವಿಡಿಯೋ ಶುರು ಮಾಡಿದೆ, ಬಟ್ ಇಲ್ಲಿ ಏನೋ ಆಗ್ತಿದೆ, ಏನು ಮಾಡೋಂಗಿಲ್ಲ. ಸೊ ಏನಾದ್ರು ಮತ್ತೆ ಹೊಸ ವಿಷಯ ಸಿಕ್ಕರೆ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್.